ಜೆಡಿಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಭ್ಯರ್ಥಿ ರಾಮಚಂದ್ರು ನಗರಸಭಾ ಅಧ್ಯಕ್ಷ ಹಾಗೂ ಸದಸ್ಯರ ಮನೆಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ನಗರಸಭಾ ಅಧ್ಯಕ್ಷ ಮಂಜು ನಿವಾಸಕ್ಕೆ ಇದೀಗ ಜಫ್ರುಲ್ಲಾ ಖಾನ್ ಮತ್ತು ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಮಂಡ್ಯದ ಶಂಕರ್ ನಗರದಲ್ಲಿರುವ ಮಂಜು ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಜೆಡಿಎಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡಲು ಮನವಿಯನ್ನು ಮಾಡಿಕೊಂಡಿದ್ದಾರೆ. ವ್ಯಕ್ತಿಗಿಂತ ಪಕ್ಷ ನಿಷ್ಠೆ ಮುಖ್ಯ ಅಂತ ಇದೀಗ ಸ್ವಾಭಿಮಾನಿ ಪಡೆ ಹೆಸರಲ್ಲಿ ಬಂಡಾಯ ಎದ್ದಿರುವ ಎಂ ಶ್ರೀನಿವಾಸ್ಗೆ ಮುಖಭಂಗ ಮಾಡಲು, ಜೊತೆಗೆ ವಿಜಯಾನಂದ ಅಭ್ಯರ್ಥಿ ಮಾಡಿ ಜೆಡಿಎಸ್ ವಿರುದ್ಧ ಕಣಕ್ಕಿಳಿಸಿರುವ ಶ್ರೀನಿವಾಸ್, ಶಾಸಕ ಶ್ರೀನಿವಾಸ್ ನಡುಗೆ ನಗರಸಭಾ ಸದಸ್ಯರು ಅಸಮಾಧಾನಗೊಂಡ ಹಿನ್ನೆಲೆ ವಿಜಯಾನಂದ ಅವರು ಬಲಿಪಶು ಆಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಿರೋದ್ರಿಂದ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕಾಗಿ ಸದಸ್ಯರು ಹಾಗೂ ನಗರಸಭಾ ಅಧ್ಯಕ್ಷ ಮಂಜು ಅವರ ಮನೆಗೆ ಭೇಟಿ ಕೊಟ್ಟು ಜೆಡಿಎಸ್ ಅಭ್ಯರ್ಥಿ ಗೆಲ್ಲಿಸೋದಕ್ಕಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಇದೀಗ ಜೆಡಿಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜಫ್ರುಲ್ಲಾ ಖಾನ್ ಮುಂದಾಗಿದ್ದಾರೆ. ಹೀಗಾಗಿ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕಾಗಿಯೂ ಕೂಡ ಸದಸ್ಯರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಒಕ್ಕೊರಡಿನಿಂದ ಜೆಡಿಎಸ್ ಪಕ್ಷಕ್ಕೆ ನಿಷ್ಠೆ ಅಂತ ಹೇಳಿ ತಮ್ಮ ಒಮ್ಮತವನ್ನು ಸೂಚಿಸಿದ್ದಾರೆ. ಒಟ್ಟಿನಲ್ಲಿ ಜೆಡಿಎಸ್ ಪಕ್ಷದಲ್ಲಿದ್ದ ಭಿನ್ನಮತ ಶಮನ ಇವತ್ತಾಗಿದೆ ಅಂತಲೇ ಹೇಳಬಹುದು.